ಇದು ಮೊನೆರಾ ಸಾಮ್ರಾಜ್ಯ. ಜೀವಿಗಳ ವರ್ಗೀಕರಣ 1959 ರಾಬರ್ಟ್ ಹಿಟೇಕರ್ ಎಂಬ ವಿಜ್ಞಾನಿ ಎಲ್ಲಾ ಜೀವಿಗಳನ್ನ 5 ಸಾಮ್ರಾಜ್ಯಗಳಾಗಿ ವಿಂಗಡಿಸಿದ್ದಾರೆ. ಹಿಟೇಕರ್ ಪ್ರಸ್ತಾಪಿಸಿದ 5 ಸಾಮ್ರಾಜ್ಯಗಳು ಇಂತಿವೆ. ಜೀವಿಗಳನ್ನ ಮೊದಲಿಗೆ ಮೊನೆರಾ ಸಾಮ್ರಾಜ್ಯವಾಗಿ ವಿಂಗಡಿಸಿದ್ದಾರೆ. ಎರಡನೆಯದಾಗಿ ಪ್ರೊಟಿಸ್ಟಾ ಸಾಮ್ರಾಜ್ಯವಾಗಿ ವಿಂಗಡಿಸಿದ್ದಾರೆ. ಹಿಟೇಕರ್ ಅವರ 3ನೇ ಸಾಮ್ರಾಜ್ಯ ಸಿಲಿಂದ್ರಗಳು. 4ನೇ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ ಹಾಗೂ ಕೊನೆಯದಾಗಿ ಪ್ರಾಣಿ ಸಾಮ್ರಾಜ್ಯ. ಈ ರೀತಿಯಾಗಿ ರಾಬರ್ಟ್ ಹಿಟೇಕರ್ ಅವರು ಜೀವಿಗಳನ್ನ 5 ಸಾಮ್ರಾಜ್ಯಗಳಾಗಿ ವಿಂಗಡಿಸಿದ್ದಾರೆ. ಮೊದಲಿಗೆ ಮೊನೆರಾ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ಸೇರಿದ ಜೀವಿಗಳು ಪ್ರೊಕ್ಯಾರಿಯೋಟ್ಗಳಾಗಿವೆ. ಪ್ರೊಕ್ಯಾರಿಯೋಟ್ಗಳು ಎಂದರೇನು? ಪರಿಪೂರ್ಣ ಜೀವಕೋಶವನ್ನ ಹೊಂದಿರದ ಜೀವಿಗಳಿಗೆ ಪ್ರೊಕ್ಯಾರಿಯೋಟ್ಗಳು ಎನ್ನುವರು. ಪರಿಪೂರ್ಣ ಜೀವಕೋಶ ಎಂದರೇನು? ಒಂದು ಜೀವಕೋಶವು ಕೋಶ ಪೊರೆಯನ್ನ ಹೊಂದಿದ್ದು ಕೋಶ ರಸವನ್ನೂ ಹೊಂದಿದ್ದು ಒಂದು ಸಂಪೂರ್ಣವಾದ ಕೋಶ ಕೇಂದ್ರವನ್ನ ಹೊಂದಿರತಕ್ಕದ್ದು. ಈ ಮೂರೂ ಭಾಗಗಳನ್ನ ಹೊಂದಿರುವಂತಹ ಜೀವಕೋಶಗಳನ್ನ ಪರಿಪೂರ್ಣ ಜೀವಕೋಶಗಳು ಎನ್ನುವರು. ಸಂಪೂರ್ಣವಾದ ಕೋಶ ಕೇಂದ್ರ ಎಂದರೆ ಒಂದು ಕೋಶ ಕೇಂದ್ರವು ಮುಖ್ಯವಾಗಿ 4 ಭಾಗಗಳನ್ನೂ ಒಳಗೊಂಡಿರಬೇಕು. ಆ 4 ಭಾಗಗಳು ಯಾವುವೆಂದರೆ, ಮೊದಲಿಗೆ ಕೋಶ ಕೇಂದ್ರ ಪೊರೆ, ಕೋಶ ಕೇಂದ್ರ ಪೊರೆಯನ್ನು ಹೊಂದಿರತಕ್ಕದ್ದು. ಎರಡನೆಯದಾಗಿ ಕೋಶ ಕೇಂದ್ರ ರಸ, ಇದನ್ನೂ ಕೂಡ ಹೊಂದಿರತಕ್ಕದ್ದು. ಮೂರನೆಯದಾಗಿ ವರ್ಣಗ್ರಾಹಕ ಜಾಲವನ್ನು ಹೊಂದಿರತಕ್ಕದ್ದು ಹಾಗೂ 4ನೆಯದಾಗಿ ಕಿರುಕೋಶ ಕೇಂದ್ರವನ್ನು ಹೊಂದಿರತಕ್ಕದ್ದು. ಒಂದು ಸಂಪೂರ್ಣವಾದ ಕೋಶ ಕೇಂದ್ರ ಎನ್ನಿಸಿಕೊಳ್ಳಬೇಕಾದರೆ ಈ 4 ಭಾಗಗಳನ್ನ ಅದು ಹೊಂದಿರತಕ್ಕದ್ದು. ಆದರೆ ಪ್ರೊಕ್ಯಾರಿಯೋಟ್ಗಳ ಜೀವಕೋಶದಲ್ಲಿ ಸಂಪೂರ್ಣವಾದ ಕೋಶ ಕೇಂದ್ರ ಇರುವುದಿಲ್ಲ. ಅಂದರೆ ಕೋಶ ಕೇಂದ್ರ ಪೊರೆ, ಕೋಶ ಕೇಂದ್ರ ರಸ ಮತ್ತು ಕಿರುಕೋಶ ಕೇಂದ್ರಗಳು ಕಂಡುಬರುವುದಿಲ್ಲ. ಕೇವಲ ವರ್ಣಗ್ರಾಹಕ ಜಾಲವಿದ್ದು ಇದೇ ಕೋಶ ಕೇಂದ್ರವನ್ನು ಪ್ರತಿನಿಧಿಸುತ್ತದೆ. ಅಲ್ಲದೆ ಪ್ರೊಕ್ಯಾರಿಯೋಟ್ಗಳಲ್ಲಿ ನಿರ್ದಿಷ್ಟ ಕಣದಂಗಗಳು ಇರುವುದಿಲ್ಲ. ಪ್ರೊಕ್ಯಾರಿಯೋಟ್ಗಳು ಎಂದರೆ ಅರ್ಥ ಆಯ್ತಲ್ಲ ಮಕ್ಕಳ. ಮೊದಲನೆಯದಾಗಿ ಸಂಪೂರ್ಣವಾದ ಕೋಶ ಕೇಂದ್ರ ಇರುವುದಿಲ್ಲ, ಅಂದರೆ ಕೇವಲ ವರ್ಣಗ್ರಾಹಕ ಜಾಲ ಮಾತ್ರ ಕೋಶ ಕೇಂದ್ರವನ್ನು ಪ್ರತಿನಿಧಿಸುತ್ತದೆ ಮತ್ತು ಪ್ರೊಕ್ಯಾರಿಯೋಟ್ಗಳಲ್ಲಿ ನಿರ್ದಿಷ್ಟ ಕಣದಂಗಗಳು ಇರುವುದಿಲ್ಲ. ಮೊನೆರಾ ಸಾಮ್ರಾಜ್ಯಕ್ಕೆ ಉದಾಹರಣೆ ಬ್ಯಾಕ್ಟೀರಿಯಾಗಳು. ಉದಾಹರಣೆ ನೀಲಿ ಹಸಿರು ಶೈವಲಗಳು ಅಥವಾ ಸಯನೋ ಬ್ಯಾಕ್ಟೀರಿಯಾ. 3ನೇ ಉದಾಹರಣೆ ಮೈಕೋಪ್ಲಾಸ್ಮಾ. ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲಗಳು ಮತ್ತು ಮೈಕೋಪ್ಲಾಸ್ಮಾ, ಈ ಮೂರೂ ಜೀವಿಗಳು ಪ್ರೊಕ್ಯಾರಿಯೋಟ್ಗಳಾಗಿದ್ದು ಮೊನೆರಾ ಸಾಮ್ರಾಜ್ಯಕ್ಕೆ ಉದಾಹರಣೆಯಾಗಿವೆ. ಬ್ಯಾಕ್ಟೀರಿಯಾ, ನೀಲಿ ಹಸಿರು ಸೈವಲಗಳು ಅಥವಾ ಸಯನೋ ಬ್ಯಾಕ್ಟೀರಿಯಾ ಮತ್ತು ಮೈಕೋಪ್ಲಾಸ್ಮಾ, ಇವುಗಳು
ಪ್ರೊಕ್ಯಾರಿಯೋಟ್ಗಳಾಗಿರುವುದರಿಂದ ಇವುಗಳನ್ನು ಒಟ್ಟುಗೂಡಿಸಿ ಒಂದು ಸಾಮ್ರಾಜ್ಯ ಮಾಡಲಾಗಿದೆ. ಅದೇ ಮೊನೆರಾ ಸಾಮ್ರಾಜ್ಯ. ಮೊನೆರಾ ಸಾಮ್ರಾಜ್ಯದ ಜೀವಿಗಳಲ್ಲಿ ಕೆಲವು ಪರಪೋಷಕಗಳು ಮತ್ತೆ ಕೆಲವು ಸ್ವಪೋಷಕಗಳು. ಪರಪೋಷಕಗಳಿಗೆ ಉದಾಹರಣೆ ಬ್ಯಾಕ್ಟೀರಿಯಾ, ಹಾಗೆ ಸ್ವಪೋಷಕಗಳಿಗೆ ಉದಾಹರಣೆ ನೀಲಿ ಹಸಿರು ಶೈವಲಗಳು. ವಿದ್ಯಾರ್ಥಿಗಳೇ, ಈಗ ನಿಮಗೊಂದು ಮನೆ ಕೆಲಸ. ಸೂಕ್ಷ್ಮ ಜೀವಿಗಳಲ್ಲಿ ಒಂದಾದ ವೈರಸ್ಗಳನ್ನು ಯಾವ ಸಾಮ್ರಾಜ್ಯಕ್ಕೆ ಸೇರಿಸಿದ್ದಾರೆ ಮತ್ತು ಏಕೆ? ಕಾರಣ ಕೊಡಿ. ಈ ಪ್ರಶ್ನೆಗೆ ಉತ್ತರವನ್ನು ನಾಳೆ ಬರಬೇಕಾದ್ರೆ ಹುಡ್ಕೊಂಬರ್ತೀರಲ್ವಾ ಮಕ್ಕಳ? ವೆರಿ ಗುಡ್. ನಾಳೆ ಬರಬೇಕಾದ್ರೆ ಬರ್ಕೊಂಡು ಬನ್ನಿ.